ನಾನು ಈ ಸದನದೊಳಗೆ 25 ವರ್ಷಗಳಿಂದ ಕೆಲಸ ಮಾಡಿದ್ದೇನೆ. ನಾನು ಯಾವತ್ತು ಸಂಸದೀಯ ಒಂದು ಚೂರು ಇವತ್ತು ನೀವು ಈಗ ಇಂಥ ಒಂದು ಘನಘೋರವಾಗಿರ್ತಕ್ಕಂತ ಒಂದು ಪ್ರಕರಣ ನಮ್ಮ ನಾಯಕರ ಮೇಲೆ, ನಮ್ಮ ಸಭಾ ನಾಯಕರ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ ಇವರು ಇಡಿಯವರು ಬಂದು ಇಲ್ಲಿ ದೌರ್ಜನ್ಯ ಮಾಡಿ ಮುಖ್ಯಮಂತ್ರಿಗಳ ಹೆಸರೇಳು ಅವರನ್ನ ಇಕ್ಕಟ್ಟಿ ಸಿಲುಕ್ಸು ಅಂತ ಹೇಳಿ ಇಡಿ ಅವರು ಬಂದು ಇಲ್ಲಿ ಪ್ರಜಾಪ್ರಭುತ್ವಕ್ಕಾಗತ್ತೇನ್ರಿ? ಏನ್ ಇವ್ರು ಇಡಿ ಏಜೆಂಟ್ಗಳ ಇವರು? ಏನ್ ಇಡಿ ಇವ್ರ ಮನದ? ಇಡಿ ಭಾರತ ದೇಶದಲ್ಲಿ ಒಂದು ಸಂಸ್ಥೆ, ಭಾರತ ದೇಶದಲ್ಲಿ ಒಂದು ಸಂಸ್ಥೆ. ಇವ್ರು ಈ ರಾಜ್ಯದಲ್ಲಿ ಹಿಂಗಾದ್ರೆ ಇನ್ನೊಂದು ರಾಜ್ಯದಲ್ಲಿ ಹಾಕೊಂಡು ಹೊಡಿತಾರೆ, ಗೊತ್ತಿದ್ದ ನನಗೆ. ಇವ್ರ ಮನೆ ಆಸ್ತಿ ಇಡಿ ಇವ್ರ ಮನೆ ಆಸ್ತಿ ಅಲ್ರಿ ಇದು, ಇವ್ರ ಮನೆ ಕಂಪ್ಲೇಂಟ್. ಅದೊಂದು ಸಂಸ್ಥೆ, ಭಾರತ ಸರ್ಕಾರ ಆ ಸಂಸ್ಥೆ ಮಾಡಿರ್ತಕ್ಕಂತ ಅವರು ತನಿಖೆ ಮಾಡಕ್ ಬಂದಾರೆ. ತನಿಖೆ ಮಾಡ್ಕೊಂಡು ಹೋಗ್ಬೇಕು, ತನಿಖೆ ಮಾಡ್ಕೊಂಡು ಹೋಗ್ಬೇಕು ಮರ್ಯಾದಿ ಮಾನ ಇದ್ರೆ ತೊಂದಿರೋದು ಕಾನೂನು ಪ್ರಕಾರ ಸುಮ್ಮನೆ ಡಿಲೇ ಮಾಡ್ತೀರಿ, ಮಾತಾಡ್ತಾರ ವ್ಯವಸ್ಥೆ ಆಗ್ಬೇಕು ಇದಕ್ಕೆ. ಅದು ಬಿಟ್ಬಿಟ್ಟು ಸಂಸ್ಥೆ ಇನ್ನ ನಿಮ್ ಬಣ್ಣೆಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ನಿಮ್ಮ ಬಣ್ಣ. ಮಾನ್ಯ ಅಧ್ಯಕ್ಷ, ಕೇಂದ್ರ ಸರ್ಕಾರ ಮಾನ್ಯ ಅಂತ ಯುರೋಪ್ ಕತ್ತಿದ್ದಾರೆ, ಅದಕ್ಕೆ ಹೋಗ್ತಾ ಇದಾರೆ ಅವರು. ಇಡಿ ಸಂಬಂಧಪಟ್ಟಂತೆ ಇದಕ್ಕೆ ಉತ್ತರ ಕೊಡ್ತಾರೆ ಅವರು. ಅದನ್ನ ಸಮರ್ಥ ಮಾಡಿದ್ದಾರೆ ಈಗ ಇಡಿ ಬಿಟ್ಟು ಸಿಬಿಐ ಬಿಟ್ಟು ಅಲ್ಲ ಮಾತಾಡ್ತಾರೆ ಈಗ ದೌರ್ಜನ್ಯ ಮಾಡ್ತಕ್ಕಂತ ಕೇಂದ್ರದ ಧೋರಣೆ ಇದೆಲ್ಲ ನೋಡಿ ಪ್ರತಿಯೊಂದು ಕೂಡ ಮಾತಾಡಲಿ ಮಾತಾಡಿ ಬಹುಮತ ಸರ್ಕಾರವನ್ನು ಆಯ್ತಾ ಸಬ್ಮಿಷನ್ ಆಯ್ತಲ್ಲ. ಒಂದು ಇಡೀ ಸಂಸ್ಥೆ ಒಂದು ತನಿಖಾ ಸಂಸ್ಥೆಯನ್ನು ಇಟ್ಕೊಂಡು ಈ ದೌರ್ಜನ್ಯ ಮಾಡಕ್ ಬರ್ತಾ ಇರ್ಬೇಕಾರೆ ರಾಜ್ಯದಲ್ಲಿ ಇರ್ತಕ್ಕಂತ ಆಡಳಿತದಲ್ಲಿ ಸರ್ಕಾರವನ್ನು ಇವರು ಪಡ್ಕೊಳ್ತಕ್ಕೋಸ್ಕರ ಅಧಿಕಾರ ಕಿತ್ತಾಕೋಸ್ಕರ ಮಾಡ್ತಾ ಇರ್ತಕ್ಕಂಥ ಇವ್ರು ಚರ್ಚೆ ಮಾಡ್ತಾರಲ್ಲ ಜನಗಳ ಪರವಾಗಿಲ್ಲ, ಇವ್ರು ಚರ್ಚೆ ಮಾಡ್ತಾರೆ ಸಮಸ್ಯೆ ಅಲ್ಲ, ಇವ್ರು ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ಯೋಜನೆಗಳ ಬಗ್ಗೆ ಅಲ್ಲ. ನಮ್ಮ ನಮ್ಮ ಸಿದ್ದರಾಮಣ್ಣನ ಹೆಸರ ನಮ್ಮ ಸರ್ಕಾರದ ಹೆಸರನ್ನ ಮಾಡುವಂತಕ್ಕಂತ ಉದ್ದೇಶದಿಂದ ಸಿದ್ದರಾಮಣ್ಣ ಸರ್ಕಾರದ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಈಗ ನಾವೇನು ವಾಲ್ಮೀಕಿ ನಿಗಮದಲ್ಲಿ ಮಾಡಿರ್ತಕ್ಕಂತ ಒಳಗಿಲ್ಲ, ಅವನ ಯಾವನೇ ಮಾಡಿದ್ರು ಶಿಕ್ಷೆ ಅನುಭವಿಸ್ಲಿ. ನೀವು ಮುಖ್ಯಮಂತ್ರಿಗಳನ್ನ ಮುಖ್ಯಮಂತ್ರಿಗಳ ಈಗ ನಮ್ಗನ್ಸುತ್ತೆ ಈ ನಿಲುವಳಿ ಸೂಚನೆ ಘೋಷಣೆ ಇವತ್ತು.